ಮದುವೆ ಅನ್ನೋದೇ ಒಂದು ಸಂಭ್ರಮ. ಈ ಸಂಭ್ರಮ ಅನ್ನೋದಲ್ಲಿ ಯಾವ ಕೊರತೆಗಳು ಇರಬಾರ್ದು ಅನ್ನೋದಕ್ಕೋಸ್ಕರ ಸೊ 24 ಗಂಟೆ ಸಾಲ್ತಾ ಇಲ್ಲ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಮೇ ಸೆಕೆಂಡು ಅಂತಂದು ಸುಮಾರು ಒಂದು 2 ತಿಂಗಳಿಂದ ನಾವು ಅಂದ್ಕೊಂಡಿದ್ವಿ. ಅದು 2 ತಿಂಗಳು ಹೋಗ್ಬಿಡ್ತು. ಸೊ ನನಗಿನ್ನ ಮನೇಲಿ ಹೆಣ್ಮಕ್ಕಳು ಬಣ್ಣ ಬಣ್ಣದ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಈ ಓಡಾಟ ಇರ್ತಲ್ಲ. ನಮ್ಮನೇಲಿ ತುಂಬ ಜನ ಈಗ ಎಲ್ಲ ನೆಂಟರೆಲ್ಲ ಬಂದುಬಿಟ್ರು. ಸೊ ನಾವು 3-5 ಜನ ಇದ್ದ ಮನೆಯಲ್ಲಿ ಈಗ 100 ಜನ ಇದ್ದಾರೆ. ಅದು ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಮನೆ ತುಂಬ ಜನಗಳಿದ್ದು ಅಂದರೆ ಎಲ್ಲ ನಮ್ಮ ಸಂಬಂಧಿಕರಿದ್ದರೆ ಒಂಥರ ಅದರಲ್ಲೇ ಒಂದು ಹಬ್ಬದ ವಾತಾವರಣ ಇದೆ. ಸೊ ತುಂಬ ಸಂತೋಷ ಆಗುತ್ತೆ. ಒಂದೇನೆಂದರೆ ಒಂದು ಜವಾಬ್ದಾರಿ. ತಂದೆ ಆದವನಿಗೆ ಎಷ್ಟೇ ಮಗಳ ಮೇಲೆ ಪ್ರೀತಿ ಇದ್ದರೂ ಅದು ಮದುವೆ ಮಾಡಿಕೊಳ್ಳೋದ್ರ ಮೂಲಕ ಅವಳಿಗೆ ಹೊಸ ಒಂದು ಜನ್ಮ ಕೊಟ್ಟಂಗಿರುತ್ತೆ. ಯಾಕೆಂದರೆ ಅದು ಪ್ರಕೃತಿಯ ನಿಯಮ. ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ತಂದೆ ನಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ದಾರಿ ಹರ್ಕೊಡೋದು